ಬಿಗ್ ಬಾಸ್ ಸೀಸನ್ಗಳಲ್ಲಿ 10ನೇ ಸೀಸನ್ ಬೆಂಕಿ ತರ ಇತ್ತು. ಆ 10ನೇ ಸೀಸನ್ ಮನೆ ಒಳಗೆ ಒಬ್ರು ಬೆಂಕಿ ಕಂಟೆಸ್ಟೆಂಟ್ ಇದ್ರು. ಸೊ ಈಗ ಆ ಬೆಂಕಿ ಜೊತೆ ನಾವೀಗ ಸ್ಪೆಷಲ್ ಇಂಟರ್ವ್ಯೂ ಮಾಡ್ತಾ ಇದೀವಿ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವ್ಯ ಶೆಟ್ಟಿ. ಆ್ಯಂಡ್ ಇವತ್ತು ನನ್ನ ಜೊತೆ ಇದ್ದಾರೆ ಅಫ್ಕೋರ್ಸ್ ಬೆಂಕಿ 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 ಅಂದ್ರೆ ಇನ್ಯಾರು, ತನಿಷಾ ಕುಪಾಂಡ ಅವರು. ಬನ್ನಿ, ಅವ್ರ ಹತ್ರ ಮಾತಾಡ್ತಾ ಅವರ ಒಂದು ಜರ್ನಿ ಹೇಗಿತ್ತು, ಎಷ್ಟು ಫೈರ್ ಇತ್ತು, ಎಲ್ಲಿ ಮಿಸ್ ಆಯ್ತು ಎಲ್ಲವನ್ನ ಕೇಳೋಣ. ಹಾಯ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ನಾನ್ ಸೂಪರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಾವೆಲ್ಲ ನಿಮ್ಮ ಆಟನ ಮನೆ ಒಳಗೆ ನೀವೇನು ಆಟಾಡ್ತಿದ್ರ ಅದನ್ನ ನೋಡಿ ನಾವ್ ಎಂಜಾಯ್ ಮಾಡ್ತಾ ಇದ್ವಿ. ಸೊ ನಿಮಗೆ ಹೇಗ್ ಅನ್ಸ್ತು ನಿಮ್ ಜರ್ನಿ? ನನ್ನ ಜರ್ನಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಒಳಗಡೆ ಸ್ವಲ್ಪ ಜಾಸ್ತಿನೇ ಸ್ಟ್ರಗಲ್ ಇದೆ. ನಾವು ಹೊರಗಡೆ ಎಷ್ಟು ನೋಡ್ತೀವಿ ಅಷ್ಟು ಈಸಿ ಆಗಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಜೀವನ. ಸಂಪರ್ಕ ಇರಲ್ಲ, ಅದೇ ಮೊದಲನೇದಾಗಿ ನಾವು ಯಾವುದು ಸಂಪರ್ಕ ಇಲ್ದಿರೆ ಇರಬೇಕಾದಂಥದ್ದು. ಅದಾದಮೇಲೆ ಒಂದು ಊಟದ ವಿಚಾರವಾಗೂ ಸ್ಟ್ರಗಲ್ ಮಾಡ್ತೀವಿ, ಒಂದು ಟಾಸ್ಕ್ ಅಂತ ಬಂದಾಗ ಸ್ಟ್ರಗಲ್ ಮಾಡ್ತೀವಿ, ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತೀವಿ, ಆ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ಸ್ಟ್ರಗಲ್ ಮಾಡ್ತೀವಿ. ಬಹಳಷ್ಟು ವಿಚಾರಗಳಲ್ಲಿ ಸ್ಟ್ರಗಲ್ 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 ಅನ್ನೋದೇನೇ ಹೈಲೈಟ್ ಆಗ್ತಾ ಹೋಗುತ್ತೆ. ಬಟ್ ಹೊರಗಡೆ ಬಂದು ನೋಡಿದಾಗ ಸ್ಟ್ರಗಲ್ ಪಟ್ಟು ನಾವು ಆ ಹಂತಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಆ ಒಂದು ತೃಪ್ತಿ ನಮಗೆ ಹೊರಗಡೆ ಬಂದು ನೋಡಿದಾಗ, ಜನ ನಮಗೆ ತೋರಿಸ್ತಿರೋಂಥ ಪ್ರೀತಿ ಅಭಿಮಾನನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಆ ಖುಷಿ ಪಡುವಂಥ ಜನರು ಯಾರ್ಯಾರು ಇರ್ತಾರಲ್ವಾ, ಅದರಲ್ಲಿ ಮೊದಲನೇ ಲಿಸ್ಟಲ್ಲಿ ನಾನು ಹೋಗ್ತೀನಿ. ಯಾಕಂದರೆ ನಾನು ಮನೆ ಒಳಗಡೆ ಹೋಗಬೇಕಾದ್ರೆ ಇಷ್ಟು ಫ್ಯಾನ್ಸನ್ನು ಗಳಿಸ್ತೀನಿ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ. ಹೊರಗೆ ಬಂದು ನೋಡಿದಾಗ ಆ ಫ್ಯಾನ್ ಬೇಸ್ ಆಗಿರ್ಬೋದು, ನನಗೋಸ್ಕರ ಮಾಡಿದಂಥ ಸಾಂಗ್ ಇರಬಹುದು, ಇದನ್ನೆಲ್ಲ ನೋಡಿದಾಗ ಇಷ್ಟು ಅಭಿಮಾನ ತೋರಿಸ್ತಾ ಇದ್ದಾರಲ್ಲ, ನಾನು ಆ ಮನೆ ಒಳಗಡೆ ನಾನಾಗಿರೋದಕ್ಕೆ ನನಗೆ ಒಂದು ಅಡ್ವಾಂಟೇಜ್ ಅಂತ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಅದನ್ನೆಲ್ಲ ನಾನು ಒಂದು ಇನ್ನೂ ಒಂದು 10 ಸಿನಿಮಾ ಮಾಡಿದ್ರು ಗಳಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ವೇನೋ, ಅದು ಎಲ್ಲ ಬಿಗ್ ಬಾಸ್ ಮನೆಯಲ್ಲಾಯಿತು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಎಂಡಿಂಗ್ ಆಫ್ 2023 ಅಂತ ಹೇಳ್ಬೋದು.